ಮನುಷ್ಯರಾದ ನಾವೆಲ್ಲರೂ ಬಂಧನದಿಂದ ಬಿಡುಗಡೆಯಾಗುವ ಸ್ವಾತಂತ್ರ್ಯವನ್ನು ಗೌರವಿಸುತ್ತೇವೆ. ನಾವು ಸ್ವತಂತ್ರರಾಗಿರಲು ಬಯಸುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರನ್ನು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡುವುದನ್ನು ನೋಡುತ್ತೇವೆ. ಯಾವುದೇ ಒಂದು ಬಿಡುಗಡೆ ಅಥವಾ ಸ್ವಾತಂತ್ರ್ಯ ಅದು ಉಚಿತವಲ್ಲ. ಅದಕ್ಕೆ ತ್ಯಾಗ ಅಥವಾ ಬಲಿದಾನದ ಅವಶ್ಯಕತೆಯನ್ನು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 20:28 ವಚನದಲ್ಲಿ, ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಡುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ, ಮೊದಲನೇದಾಗಿ ಕಥಾದಂತ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ಹೇಳುವಾಗ, ಬರುವುದಕ್ಕೆ ಮುಂಚೆ ಆತನು ಇದ್ದವನಾಗಿರಬೇಕು, ಆಗ ಮಾತ್ರವೇ ಆತನು ಈ ಲೋಕಕ್ಕೆ ಬರುವುದಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ಆತನು ಮೊದಲೇ ಇದ್ದಾತನು ಮತ್ತು ಪರಲೋಕದಿಂದ ಈ ಲೋಕಕ್ಕೆ ಬಂದನು ಎಂದು ತಿಳಿಸುವಂಥದ್ದಾಗಿದೆ. ಎರಡನೇದಾಗಿ, ಆತನು ಮನುಷ್ಯಕುಮಾರನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆತನು ಮನುಷ್ಯಕುಮಾರನಾಗಿ ಬಂದವನು. ಯೇಸು ಕ್ರಿಸ್ತನು ದೇವಕುಮಾರನು, ಅಂದರೆ ದೇವರು ತಾನೇ ಆತನಾಗಿದ್ದಾನೆ. ಯೋಹಾನ್ ಬರೆಸುವಾರ್ತೆ 1:1 ನಾವು ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. 14 ವಚನದಲ್ಲಿ ನಾವು ನೋಡ್ತೇವೆ, ಆ ವಾಕ್ಯವೆಂಬುವನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯೇಸು ಕ್ರಿಸ್ತನು ಆದಿಯಿಂದ ಇದ್ದಾತನು, ದೇವರೇ ಆಗಿರುವಾತನು 2000 ವರ್ಷಗಳ ಹಿಂದೆ ಶರೀರಧಾರಿಯಾಗಿ ಈ ಲೋಕದಲ್ಲಿ ಜೀವಿಸಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮೂರನೇದಾಗಿ, ಮನುಷ್ಯಕುಮಾರನಾದ ಯೇಸು ಕ್ರಿಸ್ತನು ಸೇವೆ ಮಾಡಿಸಿಕೊಡಲಿಕ್ಕೆ ಬರಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಆತನು ಸೇವೆ ಮಾಡಿಸಿಕೊಡಬೇಕಾದ್ರೆ ಅನೇಕ ಸೇವಕರು ಇದ್ದಾರೆ, ಪರಲೋಕದ ದೇವದೂತರು ಆತನ ಸೇವೆ ಮಾಡುವಂತವರಾಗಿದ್ದಾರೆ. ಆದರೆ ಆತನು ಸೇವೆ ಮಾಡಿಸಿಕೊಡಲಿಕ್ಕಾಗಿ ಲೋಕಕ್ಕೆ ಬರಲಿಲ್ಲ. ಫಿಲಿಪ್ಪಿ ಪತ್ರಿಕೆ 2:7 ವಚನದಲ್ಲಿ ನೋಡ್ತೇವೆ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನವಾದ ಪದವಿಯನ್ನು ಬಿಡಲೊಲ್ಲನು ಎಂದಿಡಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಾಲ್ಕನೇದಾಗಿ ನಾವು ನೋಡುವಾಗ, ಮನುಷ್ಯಕುಮಾರನಾದ ಯೇಸು ಕ್ರಿಸ್ತನು ಸೇವೆ ಮಾಡುವುದಕ್ಕೋಸ್ಕರ ಬಂದನು. ಸೇವೆ ಮಾಡುವುದಕ್ಕೋಸ್ಕರ ಎಂಬುದಾಗಿರುವಾಗ, ಮನುಷ್ಯನ ಅವಶ್ಯಕತೆಯನ್ನು ಪೂರೈಸುವಂತ ಸೇವೆಯನ್ನು ನಾವು ನೋಡುವಂತರಾಗಿದ್ದೇವೆ. ದೇವರ ವಾಕ್ಯ ತಿಳಿಸುವಂಥದ್ದು, ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಪಾಪದ ಬಂಧನಕ್ಕೆ ಅಥವಾ ದಾಸತ್ವಕ್ಕೆ ಒಳಗಾಗಿದ್ದಾನೆ. ಯೋಹಾನ ಬರೆಸುವಾರ್ತೆ 8:34 ವಚನ ನೋಡ್ತೇವೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಎಲ್ಲರೂ ಸಹ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂದು ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಪಾಪವು ಕೊಡುವ ಸಂಬಳ ಮರಣ, ಅಂದರೆ ಅದು ನಿತ್ಯವಾಗಿ ದೇವರಿಂದ ಪ್ರತ್ಯೇಕಿಸಲ್ಪಡುವಂತಹ ಒಂದು ಮರಣ. ಪಾಪದ ಬಂಧನಕ್ಕೆ ಒಳಗಾದ ಮನುಷ್ಯನ ಅವಶ್ಯಕತೆಯನ್ನು ಪೂರೈಸುವಂತಹ ಸೇವೆಯನ್ನು ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಐದನೇದಾಗಿ, ಯೇಸು ಕ್ರಿಸ್ತನು ಅನೇಕರನ್ನು ಬಿಡಿಸಿಕೊಡುವುದಕ್ಕಾಗಿ ತನ್ನ ಪ್ರಾಣವನ್ನು ಅವರಿಗಾಗಿ ಈಡುಕೊಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಈಡು ಎಂಬುದಾಗಿರುವಾಗ ಬಿಡುಗಡೆಗಾಗಿ ತೆರಬೇಕಾದಂಥ ಒಂದು ಬೆಲೆ. ಮನುಷ್ಯನನ್ನು ಪಾಪದ ಬಂಧನದಿಂದ ಬಿಡಿಸುವುದಕ್ಕಾಗಿ ತೆರಬೇಕಾದಂಥ ಬೆಲೆ ಏನೆಂಬುದಾಗಿಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನ ತ್ಯಾಗ ಅಥವಾ ಬಲಿದಾನ. ದೇವರ ವಾಕ್ಯ ನೋಡ್ತೇವೆ, ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಸಹ ಇಲ್ಲ ಎಂಬುದಾಗಿ. ಆದರೆ ನಾವು ಪಾಪಿಗಳಾಗಿದ್ದಾಗಿಯೂ ಕೂಡ, ದೇವರಿಗೆ ವೈರಿಗಳಾಗಿದ್ದಾಗಿಯೂ ಕೂಡ ಯೇಸು ಕ್ರಿಸ್ತನು ಪ್ರಾಣ ಕೊಡುವ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿದ್ದಾನೆ. ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಆತನ ಏರಬೇಕಾಯಿತು. ನಮಗೆ ಬರಬೇಕಾಗಿದ್ದ ಶಿಕ್ಷೆಯನ್ನು ಆತನು ಅನುಭವಿಸಿದನು. ಆತನು ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಜೈವಿರನಾಗಿ ಎದ್ದು ಬಂದ ಜೀವಿಸುವ ದೇವರಾಗಿದ್ದಾನೆ. ಇಡೀ ಲೋಕದ ಪಾಪದ ನಿವಾರಣೆಗಾಗಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಪಾಪದ ದಾಸತ್ವದಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರವಾಗಿ ದೇವರು ಸಿದ್ಧ ಮಾಡಿರುವಂತಹ ಒಂದೇ ಒಂದು ಮಾರ್ಗ, ಅದು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ. ಈ ಪಾಪದ ಬಂಧನದಿಂದ ಒಬ್ಬ ಮನುಷ್ಯನು ಬಿಡುಗಡೆಯಾಗಬೇಕಾದರೆ ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವಕುಮಾರನಾದಂಥ ಯೇಸು ಕ್ರಿಸ್ತನನ್ನು ಹೃದಯದಿಂದ ನಂಬುವನಾಗಬೇಕು. ಯೋಹಾನ್ ಬರೆಸುವಾರ್ತೆ 8:36 ವಚನದಲ್ಲಿ, ಆದುದರಿಂದ ಮಗನು, ಅಂದರೆ ಕರ್ತನಾದಂಥ ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಎಂಬುದಾಗಿ ನೋಡ್ತೇವೆ.
ಈ ಸಂದೇಶವನ್ನು ಕೇಳುತ್ತಿರುವ ಪ್ರಿಯ ಮಿತ್ರರೇ, ಈ ಪಾಪದ ಬಂಧನದಿಂದ ಬಿಡುಗಡೆ ಹೊಂದಲು ಯೇಸುಕ್ರಿಸ್ತನ ಬಳಿಗೆ ಬರುವೆಯೋ? ಕರ್ತನಾದ ಯೇಸುಕ್ರಿಸ್ತನನ್ನು ನಿನ್ನ ಜೀವಿತದಲ್ಲಿ ಸ್ವೀಕರಿಸಿ ಆತನು ಕೊಡುವ ಪಾಪದ ಬಿಡುಗಡೆಯನ್ನು ನೀವು ಸಹ ಹೊಂದಿಕೊಡುವುದಕ್ಕೆ ದೇವರು ತಾನೇ ಸಹಾಯ ಮಾಡಲಿ.